ನವ ಬೆಂಗಳೂರಿಗೆ ಸ್ವಾಗತ ನಾನು ಭಾವನಾ ಈಗ ಹೆಡ್ಲೈನ್ಸ್ ಚಾಕು ತೋರಿಸಿದ್ರಂತೆ ದರೋಡೆ ಮಾಡಿದ್ರಂತೆ ಗಂಡ ಹೇಳ್ತಾನೆ ಇದು ಹೆಂಡತಿದೆ ಕೆಲಸ ಹೆಂಡತಿ ಹೇಳ್ತಾಳೆ ಇದು ಗಂಡನದ್ದೇ ಡ್ರಾಮಾ ಪೀಣ್ಯ ಪೊಲೀಸರಿಗೆ ಫುಲ್ ಕನ್ಫ್ಯೂಷನ್ ಮಟ ಮಟ ಮಧ್ಯಾಹ್ನವೇ ಬಿಬಿಎಂಪಿ ಕಚೇರಿಗೆ ಬಂದ ಗುತ್ತಿಗೆದಾರ ಬಿಲ್ ಹಣಕ್ಕಾಗಿ ಅಪರ ಆಯುಕ್ತರಿಗೆ ಧಮಕಿ ಹಾಕಿದ ಇವನೇನು ಗುತ್ತಿಗೆದಾರನೋ ಗೂಂಡಾನೋ ಕಸ ಮುಕ್ತ ನಗರವಾಗಿಸಲು ಬಿಬಿಎಂಪಿ ಪಣ ರಜನಿ ರಾಯಭಾರಿಯಾಗಿ ಮಾಡಿಕೊಳ್ಳುವ ಪ್ಲಾನ್ಗೆ ಆರಂಭದಲ್ಲೇ ಅಪಸ್ವರ ಕನ್ನಡಪರ ಸಂಘಟನೆಗಳು ಸಾಹಿತಿ ಚಂಪಾ ತೀವ್ರ ವಿರೋಧ ವಿದ್ಯಾರ್ಥಿಗಳ ಪಾಸ್ ಸಿಬ್ಬಂದಿ ಪ್ರಯಾಣದಿಂದ ಬರೀ ಲಾಸು ಜ್ಞಾನಭಾರತಿ ಕ್ಯಾಂಪಸ್ಗೆ ಬರಲ್ಲ ಬಿಎಂಟಿಸಿ ಬಾಡಿಗೆ ಬಸ್ಸು ಯೂನಿವರ್ಸಿಟಿ ಆಡಳಿತ ಮಂಡಳಿ ನಿರ್ಧಾರದಿಂದ ಕೆರಳಿದ ಸ್ಟೂಡೆಂಟ್ಸ್ ವೈನ್ ಬರೀ ಕುಡಿಯಕ್ಕಷ್ಟೇ ಅಲ್ಲ ಮುಖದ ಕಾಂತಿ ಹೆಚ್ಚಿಸುತ್ತೆ ವೈನ್ ಫೇಷಿಯಲ್ ಫೇಸ್ ಪ್ಯಾಕ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಮನೆಯಲ್ಲಿ ದರೋಡೆ ನಡೆದಿದೆ ಈ ಬಗ್ಗೆ ಗಂಡ ಹೇಳ್ತಾನೆ ಇದು ಹೆಂಡತಿದೆ ಕೆಲಸ ಹೆಂಡತಿ ಕೇಳಿದ್ರೆ ಆಕೆ ಹೇಳ್ತಾಳೆ ಇದೆಲ್ಲ ಗಂಡನ ಡ್ರಾಮಾ ಅಂತ ಇವರಿಬ್ಬರ ಗೊಂದಲಕಾರಿ ಹೇಳಿಕೆಗಳಿಂದ ತನಿಖೆ ನಡೆಸ್ತಾ ಇರೋ ಪೊಲೀಸರ ತಲೆ ಮಾತ್ರ ಕೆಟ್ಟು ಹೋಗಿದೆ ಈತ ತಿಮ್ಮೇಗೌಡ ಅಲಿಯಾಸ್ ಬೇಕರಿ ರವಿ ನೆಲಗೆದರನಹಳ್ಳಿ ನಿವಾಸಿ ಇದೇ ಮನೆಯಲ್ಲಿ ಪತ್ನಿ ಜೊತೆ ವಾಸ ಮಾಡ್ತಾ ಇದ್ದಾರೆ ಆದರೆ ಬೇರೆ ಬೇರೆಯಾಗಿ ಬೇರೆ ಬೇರೆ ಫ್ಲೋರ್ನಲ್ಲಿ ತಿಮ್ಮೇಗೌಡನ ಪ್ರಕಾರ ನಿನ್ನೆ ಐವರು ದುಷ್ಕರ್ಮಿಗಳು ಬಂದು ಚಾಕು ತೋರಿಸಿ ಕಟ್ಟಿ ಹಾಕಿ ಮನೆಯಲ್ಲಿದ್ದ 25,000 ಕ್ಯಾಶ್ 185 ಗ್ರಾಂ ಚಿನ್ನ ದೋಚಿದ್ದಾರಂತೆ ಇನ್ನು ಇದನ್ನ ಮಾಡಿಸಿದ್ದು ಬೇರ್ಯಾರೂ ಅಲ್ಲ ತನ್ನ ಪತ್ನಿ ಸರೋಜಾ ಭಾಮೈದುನ ಅಂತ ಆರೋಪಿಸಿದ್ದಾರೆ ಎಲ್ಲ ಒಟ್ಟಿಗೆ 5 ಜನನು ಒಟ್ಟಿಗೆ ಬಂದರು 15 ಲಕ್ಷ ರೂಪಾಯಿ ದುಡ್ಡು ಅವಳು ಅಲ್ಲ ಅವಳ ಕಡೆ ಲಾಯರ್ ಕೇಳಿದ್ದು ಇದೆಲ್ಲ ಅವಳಿಗೆ ಮತ್ತು ನಮಗೆ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿಲ್ಲ ಇದು ಈ ಥರದಲ್ಲಿದೆ ಆಮೇಲೆ ಈ ಹಿಂದೇನೂ ಅವಳು ತಮ್ಮ ನನಗೆ ಬೇರೆ ರೌಡಿಗಳು ಬಿಟ್ಟು ಅದೆಲ್ಲ ಆ ರೌಡಿಗಳೆಲ್ಲ ತಿರ್ಗಾ ನನ್ನನ್ನು ಬೈದು ನಾನು ಪರಿಚಯ ಆಗಿ ಅವ್ರಿಗೆ ನೆಲಮಂಗಲದಲ್ಲೆಲ್ಲ ಅವ್ರಿಗೆ ಪರಿಚಯ ಆಗಿ ಅವರೆಲ್ಲ ರಿಟರ್ನ್ ಬೈದ್ಬಿಟ್ಟು ಹೋಗಿ ಇನ್ನೊಂದ್ಸರಿ ಬಂದರೆ ಹತ್ತಿರಕ್ಕೆ ನಿನ್ನ ಬಿಡಲ್ಲ ಅಂತೇಳ್ಬಿಟ್ಟು ಅವರೇ ಬೆದರಿಸ್ಬಿಟ್ಟು ಕಳಿಸಿದ್ರು ಆದರೆ ತಿಮ್ಮೇಗೌಡನ ಪತ್ನಿ ಸರೋಜಾ ಹೇಳೋದೇ ಬೇರೆ ತನ್ನ ಗಂಡನದ್ದು ಬರೀ ನಾಟಕ ಅವನ ಹಿಂಸೆ ತಾಳಲಾರದೆ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದೇನೆ ಇದೀಗ ಜೀವನಾಂಶ ನೀಡಬೇಕಾಗತ್ತೆ ಅಂತ ತಮ್ಮ ಬಗ್ಗೆ ಹೀಗೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತಾರೆ ಸುಳ್ಳು ಇದೆಲ್ಲ ನಮ್ಮ ಬ್ರದರು ಇವಾಗ ಅವರು ನಾವು ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಏನೋ ಒಂದು ಕಷ್ಟ ಸುಖ ಅಂದರೆ ಒಂದು ನಮ್ಮ ಫೋನ್ ಏನೋ ಒಂದು ವಾರಕ್ಕೋ 15 ದಿವಸಕ್ಕೋ ಫೋನ್ ಮಾಡ್ಬೋದು ಅಷ್ಟು ಬಿಟ್ಟರೆ ಅವರೆಲ್ಲ ಏನಕ್ಕೆ ಮಾಡಿಸ್ತಾರೆ ನಮಗೆ ಇವರು ಮೇಂಟೆನೆನ್ಸ್ ಕೊಡಬೇಕು ಅದು ಇವಾಗ ಮೇಂಟೆನೆನ್ಸ್ ಕೊಡಿ ಆಮೇಲೆ ಸೆಟ್ಲ್ಮೆಂಟ್ ಏನಿದ್ರೂ ಮಾತಾಡ್ಬೋದು ಅಂತ ನಮ್ಮ ಲಾಯರು ಹೇಳಿದ್ದಾರೆ ಅದಕ್ಕೆ ಇವರು ಈಗ 7ನೇ ತಾರೀಕು ಕೋರ್ಟ್ ಬರ್ತಾಯಿದೆ ಅಷ್ಟರಲ್ಲಿ ಇವರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನಮಗೆ ಪತ್ನಿ ಸರೋಜಾ ಮೇಲೆ ಹಲ್ಲೆ ನಡೆಸಿ ತಿಮ್ಮೇಗೌಡ ಒಮ್ಮೆ ಜೈಲಿಗೂ ಹೋಗಿ ಬಂದಿದ್ದ ಇದೀಗ ಸೇಡಿಗಾಗಿ ಸ್ನೇಹಿತರ ಜೊತೆ ಕಥೆ ಕಟ್ತಾ ಇದ್ದಾನೆ ಅನ್ನೋ ಮಾತುಗಳು ಕೇಳಿಬಂದಿವೆ ದರೋಡೆ ಬಗ್ಗೆ ಪತಿ ಪತ್ನಿ ಹೇಳಿಕೆ ಗೊಂದಲಮಯವಾಗಿವೆ ಇದರಿಂದ ಪೀಣ್ಯ ಪೊಲೀಸರು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರಿ ಜೊತೆ ರಮೇಶ್ ಸುವರ್ಣ ನ್ಯೂಸ್ ಬಿಬಿಎಂಪಿ ಅಧಿಕಾರಿಗಳಿಗೆ ಧಮಕಿ ಹಾಕುವುದು ಹೊಸದೇನಲ್ಲ ಇದೀಗ ಮತ್ತೊಂದು ಇಂತಹ ಘಟನೆ ನಡೆದಿದೆ ಮಟಮಟ ಮಧ್ಯಾಹ್ನವೇ ಬಂದ ಗುತ್ತಿಗೆದಾರನೊಬ್ಬ ಪಾಲಿಕೆಯ ಹಣಕಾಸು ಅಧಿಕಾರಿಗೆ ಅವಾಜ್ ಹಾಕಿದ್ದಾನೆ ಈ ಫೋಟೋದಲ್ಲಿರೋ ಆಸಾಮಿ ಕೃಷ್ಣಮೂರ್ತಿ ಸಿವಿಲ್ ಕಾಂಟ್ರಾಕ್ಟರ್ ಆದರೆ ಈತನ ವರ್ತನೆ ನೋಡಿದ್ರೆ ಈತ ನಿಜಕ್ಕೂ ಗುತ್ತಿಗೆದಾರನ ಇಲ್ಲ ಗೂಂಡಾನ ಅನ್ನೋ ಅನುಮಾನ ಬರುತ್ತೆ ಯಾಕೆ ಅಂದರೆ ಕಾಮಗಾರಿ ಬಿಲ್ ವಿಚಾರವಾಗಿ ಮಧ್ಯಾಹ್ನ ಬಿಬಿಎಂಪಿ ಕಚೇರಿಗೆ ಬಂದ ಕೃಷ್ಣಮೂರ್ತಿ ಅಪರ ಆಯುಕ್ತ ಕಿರಣ್ ಅವರಿಗೆ ಧಮಕಿ ಹಾಕಿದ್ದಾನೆ ಈ ಸಂಬಂಧ ಕಿರಣ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ಪ್ರಕರಣದ ಬಗ್ಗೆ ಮೇಯರನ್ನ ಕೇಳಿದ್ದಕ್ಕೆ ಅವರು ಹೇಳಿದ್ದಿಷ್ಟು ಇದು ಮಾಡೋ ತಪ್ಪು ನಾನು ಆಯುಕ್ತರಿಗೆ ಪತ್ರ ಬರೀತೀನಿ ಆಮೇಲೆ ವೈಯಕ್ತಿಕವಾಗಿ ಅವ್ರನ್ನ ಕರೆಸಿ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗೆ ಯಾವುದೇ ಒಬ್ಬ ಗುತ್ತಿಗೆದಾರ ಇರ್ಬೋದು ಯಾರೇ ಇರ್ಬೋದು ಈ ರೀತಿ ಧಮಕಿ ಹಾಕೋದು ಸರಿಗಿಲ್ಲ ಪೌರ ಕಾರ್ಮಿಕರಿಂದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಸ್ವಾತಂತ್ರ್ಯ ಯಾರಿಗೂ ಇಲ್ಲ
ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸುವುದಾಗಿ ನೌಕರರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಹೇಳಿದ್ದಾರೆ. ಏನಾಗಲಿ, ನಮ್ಮ ಅಧಿಕಾರ ನೌಕರರ ಮೇಲೆ ಏನೇ ಆ ಥರ ನಡೆದಿದ್ದರೆ ಅಂಥ ಸಂಸ್ಥೆಗಳ ವಿರುದ್ಧ, ಅಂಥ ಇಂಡಿವಿಜುವಲ್ ವಿರುದ್ಧ ಖಂಡಿತವಾಗಿ ನಾವು ಪ್ರತಿಭಟಿಸ್ತೇವೆ, ಅಗತ್ಯ ಕ್ರಮ ಕೂಡ ತಗೊಳ್ಳುತ್ತೇವೆ. ಒಟ್ಟಾರೆ ಬಿಬಿಎಂಪಿ ಅಧಿಕಾರಿಗೆ ಗುತ್ತಿಗೆದಾರ ಧಮಕಿ ಹಾಕಿದ್ದು ತಪ್ಪೇ. ಈ ಬಗ್ಗೆ ಮೇಯರ್ ಏನು ಕ್ರಮ ಕೈಗೊಳ್ತಾರೋ ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ನೀರು ಜೀವಜಲ, ಅದನ್ನ ಉಳಿಸಿ ಸಂರಕ್ಷಿಸಿ ಇಡಬೇಕಾದ್ದು ಎಲ್ಲರ ಕರ್ತವ್ಯ. ಆದರೆ ಇಲ್ಲೊಬ್ಬ ಅಧಿಕಾರಿ ಮಾತ್ರ ವಿಶ್ವ ಬ್ಯಾಂಕ್ನಿಂದ ಅನುಮೋದನೆ ಸಿಕ್ಕು, ಹಣಕಾಸಿನ ನೆರವು ಸಿಕ್ಕಿದ್ರೂ ಜಲ ಸಂವರ್ಧನೆ ಯೋಜನೆಯೇ ಬೇಡ ಅಂತಿದ್ದಾರೆ. ಯಾರಿವರು ನೀವೇ ನೋಡಿ. ಈ ಫೋಟೋದಲ್ಲಿರೋ ಸಾಹೇಬ್ರು ಪರಮೇಶ್ ಪಾಂಡೆ, ಐಎಎಸ್ ಆಫೀಸರ್ ಬೇರೆ. ವಿಶ್ವ ಬ್ಯಾಂಕ್ನ ಜಲಸಂವರ್ಧನೆ ಯೋಜನೆನೇ ಬೇಡ ಅಂತ ಈ ಸಾಹೇಬರು ಖ್ಯಾತೆ ತೆಗೆದಿದ್ದಾರೆ. ಹೀಗಾಗಿ ರಾಜ್ಯದ 19 ಜಿಲ್ಲೆಯ 500 ಹೆಚ್ಚು ಎಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರರು ಕೆಲಸವಿಲ್ಲದೆ ಕೈ ಕಟ್ಟಿ ಕುಳಿದುಕೊಳ್ಳಬೇಕಾಗಿದೆ. ಒಬ್ಬ ಅವರ ಮೇಲ್ಪಟ್ಟ ಅಧಿಕಾರಿ ಆದೇಶ ಮಾಡಿರ್ತಕ್ಕಂಥದ್ದನ್ನು, ಕರ್ನಾಟಕ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದನ್ನು ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆದರೆ ಇವರು ಆದೇಶ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಜಿಲ್ಲಾ ಯೋಜನಾ ಘಟಕಗಳ ಸಮನ್ವಯ ಅಧಿಕಾರಿಗಳು ಪಾಲಿಸ್ತಾ ಇದ್ದಾರೆ. ಇದು ನಮ್ಮ ದುರ್ದೈವ. ಸೊ ಹೀಗಾಗಿ ದಯವಿಟ್ಟು ತತ್ಕ್ಷಣ ಅಂಥ ಒಂದು ಅಧ್ಯಕ್ಷ ಅಧಿಕಾರಿಯನ್ನು ಈ ಒಂದು ಕರ್ನಾಟಕದಿಂದ ಹೊರಗಾಕ್ಬೇಕಂತಂದೇಳಿ ನಾನು ಈ ಒಂದು ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ. ಈ ಯೋಜನೆಯಡಿ 3,700 ಹಳ್ಳಿಗಳ 3,710 ಕೆರೆಗಳ ಅಭಿವೃದ್ಧಿ ಮಾಡಲಾಗಿದೆ. ಕೆರೆ ಒತ್ತುವರಿ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವ ಜೊತೆಗೆ ಅನೇಕ ಕಾಮಗಾರಿ ಮಾಡಲಾಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಸಚಿವ ಶಿವರಾಜ ತಂಗಡಗಿ ಯೋಜನೆ ರದ್ದುಪಡಿಸದಂತೆ ತಾಕೀತು ಮಾಡಿದ್ರು ಕೂಡ ಪಾಂಡೆ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಜಲಸಂವರ್ಧನೆ ಯೋಜನೆಯನ್ನು ಸಭೆಯನ್ನು ಮಾಡ್ತಾ ಇದ್ದೀನಿ. ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಮತ್ತು ಡೆವಲಪ್ಮೆಂಟು ಸೆಕ್ರೆಟರಿ ಅವ್ರನ್ನು ಕರೆಸ್ತಾ ಇದ್ದೀನಿ. ಆ ಬೇರೆ ಸಭೆಗೆ ಕರೆದು ಕಸಿ ಸೀರಿಯಸ್ ಆಗಿ ಕ್ರಮ ತಗೊಂಡು ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಕಸಿ ಅದನ್ನು ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡ್ತೀನಿ. ಅಲ್ಲಿ ಕೆಲಸ ಮಾಡುವಂಥ ಎಂಜಿನಿಯರ್ಸ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವ್ರು ಯಾವುದೇ ಧೃತಿಗೆಡದೆ ಅವರಿಗೆ ಧೈರ್ಯದಿಂದ ಇರಲಿಕ್ಕೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಪಾಂಡೆ ವಿರುದ್ಧ ಸಾಕಷ್ಟು ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಈಗಲಾದರೂ ಸರ್ಕಾರ ಈ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ರಜನಿಕಾಂತ್ ಈ ಹೆಸರು ಕೇಳಿದ್ರೆ ಸಾಕು, ಹಲವರ ಕಣ್ಣರಳತ್ತೆ. ಅಂಥ ರಜನಿಕಾಂತ್ ಬಿಬಿಎಂಪಿಗೆ ರಾಯಭಾರಿ ಆಗಿದ್ರೆ ಹೇಗಿರುತ್ತೆ? ಮೇಯರ್ ಏನು ರಜನಿ ರಾಯಭಾರಿ ಮಾಡಿಕೊಳ್ಳೋದಕ್ಕೆ ಉತ್ಸುಕರಾಗಿದ್ದಾರೆ. ಆದರೆ ಇದಕ್ಕೆ ಆರಂಭದಲ್ಲೇ ಅಪಸ್ವರ ಕೇಳಿಬಂದಿದೆ. ಕಸದಿಂದಾಗಿ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹರಾಜಾಗಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಈ ಅಪಖ್ಯಾತಿಯಿಂದ ಪಾರಾಗಬೇಕು ಅಂದರೆ ನಗರವನ್ನ ಸ್ವಚ್ಛವಾಗಿರಿಸಬೇಕು. ಇದಕ್ಕೆ ಮೇಯರ್ ಒಂದು ಪ್ಲಾನ್ ಮಾಡಿದ್ದಾರೆ, ಅದೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಬಿಬಿಎಂಪಿಗೆ ರಾಯಭಾರಿಯನ್ನಾಗಿ ಮಾಡಿಕೊಳ್ಳೋದು. ಜನಪ್ರಿಯ ನಟನೊಬ್ಬ ಉತ್ತಮ ಕಾರ್ಯಕ್ಕೆ ಸಾಥ್ ನೀಡಿದ್ರೆ ಜನ ಬೇಗ ಜಾಗೃತರಾಗ್ತಾರೆ ಅನ್ನೋದು ಮೇಯರ್ ವಾದ. ಆದರೆ ಇದಕ್ಕೆ ಕನ್ನಡ ಪರ ಸಂಘಟನೆಗಳು, ಸಾಹಿತಿ ಚಂಪಾ ವಿರೋಧ ಮಾಡಿದ್ದಾರೆ. ರಜನಿಕಾಂತ್ ಅವರು ಕನ್ನಡಿಗರು, ಅವ್ರು ಎಲ್ಲಿ ಹೋದರೂ ಸಹಿತ ಅವ್ರು ಕನ್ನಡಿಗರೇ. ಅವ್ರನ್ನೂ ಮಾಡೋಣ, ನಮ್ಮವ್ರನ್ನೂ ಮಾಡೋಣ, ಅವ್ರು ಬೇಡ ಇವರು ಬೇಕು ಅನ್ನೋ ಪ್ರಶ್ನೆಗಿಂತ ಕನ್ನಡವನ್ನು ತಮ್ಮ ಉಸಿರನ್ನಾಗಿ ಮಾಡಿಕೊಂಡಂಥ ಜನ ಕರ್ನಾಟಕದೊಳಗೆ ಹೋದಾರೆ, ಕರ್ನಾಟಕದ ಹೊರಗೂ ಹೋದಾರೆ. ರಜನಿಕಾಂತ್ ಒಬ್ಬರನ್ನೇ ಮಾಡಬೇಕಂತ ಏನಿಲ್ಲ, ನಮ್ಮ ಅನೇಕ ಜನ ನಾಯಕರಿದ್ದಾರೆ, ಅವ್ರನ್ನೂ ಮಾಡೋಣ. ಈ ನಡುವೆ ರಜನಿ ಅಭಿಮಾನಿ ಸಂಘ ಮಾತ್ರ ರಜನಿಕಾಂತ್ರನ್ನ ರಾಯಭಾರಿಯನ್ನಾಗಿ ಮಾಡಿಕೊಳ್ಳಿ ಅಂತ ಒತ್ತಾಯಿಸಿದೆ. ರಜನಿಕಾಂತ್ ತಮಿಳಿನ ಸೂಪರ್ ಸ್ಟಾರ್, ಆದರೂ ಅವರು ಕನ್ನಡಿಗರೇ. ಅವರನ್ನ ತಮಿಳರು ಅಂತ ವಿರೋಧಿಸಬೇಡಿ ಅಂತ ಹೇಳ್ತಾ ಇದೆ. ಸೂಪರ್ ಸ್ಟಾರು ಅಲ್ಲಿ ಇಲ್ಲಿಂದ ಹೋದವರು ಅಲ್ಲಿಗೆ ಚೆನ್ನೈಗೆ, ಅವರು ಇಲ್ಲದೆ ಹುಟ್ಟಿ ಬೆಳೆದಿರೋದು ಸ್ಥಳನೋ ಹನುಮಂತ ನಗರನೇ, ನಮ್ಮ ಕನ್ನಡಿಗರೇನೋ ಅವರೂ. ಇದು ಒಳ್ಳೆಯದೇ, ಇದು ನಾವು ಮೇಯರ್ ಹೇಳಿರೋದು ಬೆಂಗಳೂರು ಮಹಾನಗರ ಶುದ್ಧವಾಗಬೇಕಾದ್ರೆ ಎಲ್ಲರೂ ಸಹಾಯ ಮಾಡಿ ಇದು ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ರೆ ನಮಗೆಲ್ಲ ಬೆಂಗಳೂರು ನಗರಕ್ಕೆ ಒಳ್ಳೇದಾಗುತ್ತೆ. ಒಟ್ಟಾರೆ ರಜನಿ ರಾಯಭಾರಿ ಮಾಡಿಕೊಳ್ಳುವ ಮೇಯರ್ ಯತ್ನಕ್ಕೆ ಆರಂಭದಲ್ಲೇ ಅಪಸ್ವರ ಕೇಳಿ ಬಂದಿದೆ. ಅದೇನೇ ಇರಲಿ, ರಜನಿ ಮುಂದೆ ಈ ಪ್ರಸ್ತಾಪ ಇಟ್ಟರೆ ಸೂಪರ್ ಸ್ಟಾರ್ ಒಪ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ಥಾಳ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್, ಬ್ರೇಕ್ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.